ಬನ್ನಿ, ಹಾಂ ಬಾಣ, ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಡೋಣ. ಆವಾಗಲಿಂದ ಟ್ಯೂಬರ್ಕ್ಯುಲೋಸಿಸ್ ಕಂಟ್ರೋಲ್ ಪ್ರೋಗ್ರಾಮ್ ಇರೋದು, ನಾವು ಈ ಕಂಪ್ನಿ ಎಲಿಮಿನೇಷನ್ ಪ್ರೋಗ್ರಾಮ್. ಸೊ 2025 ನಾಲೆಜ್ ಕೊಟ್ಬಿಟ್ಟು ಸಿಂಪ್ಟಮ್ಸ್ ಇದ್ರೆ ಅಲ್ಲೇ ಸ್ಪೂಟಮ್ ಕಲೆಕ್ಟ್ ಮಾಡಿಬಿಟ್ಟು ನಾವು ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲ್ ಮತ್ತು ನಮ್ಮ ಲ್ಯಾಬ್ಗೆ ಕಳಿಸ್ಕೊಡ್ತೀವಿ. ಅಲ್ಲಿ ಪಾಸಿಟಿವ್ ಟೆಸ್ಟ್ ಆದರೆ ಅವ್ರಿಗೆ ಇಮಿಡಿಯೇಟ್ ಆಗಿ ಟ್ರೀಟ್ಮೆಂಟ್ ಮಾಡಿಸ್ತೀವಿ. ಸೊ ನಾವು ಚಿಕ್ಕಬಳ್ಳಾಪುರದಲ್ಲಿ ಸಿಂಪ್ಟಮ್ಸ್ ಏನೇನು ಇರ್ತದೆ ಸರ್ ಟಿ ಬಿಗೆ? ಸರ್ ಕಾಪು ಮತ್ತೆ ಚೆಸ್ಟ್ ಪೇನ್, ಈವ್ನಿಂಗ್ ವೇಳೆ ಟೆಂಪರೇಚರ್ ಜ್ವರ ಬರೋದು, ಲಾಸ್ ಆಫ್ ವೆಯ್ಟ್, ಹೌದು ಕಾಫಿ. ಇದೆಲ್ಲ ನಾವು ಎಲ್ಲ ಕಡೆನೂ ಅಕ್ಕ ನಮಸ್ಕಾರ ಹೇಳ್ರಕ್ಕ. ನಮ್ಮ ಮಕ್ಕಳ ಅಮ್ಮ ಇಲ್ಲ ಅಪ್ಪ ಇಲ್ಲ ಅವರು. ಅದು ಹಿಂಗೆ ನೋಟ್ ಮಾಡಿದ್ದೀನಿ ನಾನು. ಇಲ್ಲಿ ಪ್ರಸನ್ನ ಸರ್ ನೋಟ್ ಮಾಡ್ಕೊಳ್ರಮ್ಮ, ಬನ್ನಿ ಅಕ್ಕ. ಇವರು ನಾವು ವೆಬ್ಸೈಟ್ಲ ಅಪ್ಪ ಎಂಟ್ರಿ ಚೆನ್ನಾಗಿ ಈ ಪದೇ ರೆಸ್ಪಾನ್ಸ್ ಆಗ್ತದೆ. ಪ್ರದೀಪ್ ಈಶ್ವರ್ ಎಮ್ ಎಲ್ ಎ ವೆಬ್ಸೈಟ್ಗೆ ಹೋಗಿ ಅದು ಕ್ಯೂ ಆರ್ ಕೋಡ್ ಸ್ಟಿಕ್ಕರ್ ಕೊಡ್ರಿ ಒಂದು. ತಂದಿದಾರ ಎಲ್ಲಿ? ಅದು ಕ್ಯೂ ಆರ್ ಕೋಡ್ ಸ್ಟಿಕ್ಕರ್. ನೀನು ಅದು ಸ್ಟಿಕ್ಕರ್ ಇದೆ. ಹಾಂ ಅಣ್ಣ, ಒಂದು ಕೆಲಸ ಮಾಡಿ, ನೀವು ಇಮಿಡಿಯೇಟ್ ಆಗಿ ವೆಬ್ಸೈಟಲ್ಲಿ ಹೋಗಿ ಕಂಪ್ಲೇಂಟ್ ಲಾಡ್ಜ್ ಮಾಡಿ, ನಾನು ವಿತ್ ಇನ್ 1 hour ರೆಸ್ಪಾಂಡ್ ಮಾಡ್ತೀನಿ. ಹಾಂ ಥ್ಯಾಂಕ್ ಯು ಅಣ್ಣ, ಬರ್ತೀನಿ ಅಕ್ಕ. ದಯವಿಟ್ಟು ಇದಾಗಬೇಕು ಮೇಡಮ್, ನಾನು ಫಾಲೋ ಅಪ್ ಮಾಡ್ತೀನಿ ಸರ್. ಡೋಂಟ್ ವರಿ, ನಾನು ಫಾಲೋ ಅಪ್ ಮಾಡಿ ನಿಮ್ಮ ಮನೆಗೆ ತಲುಪಿಸ್ತೀನಿ ಅದನ್ನು. ಥ್ಯಾಂಕ್ ಯು ಸರ್. ಹಾಯ್ ಸರ್, ಬನ್ನಿ. ಫೋರ್ಜರಿ ಖಾತಾ ಮಾಡ್ಬಿಟ್ಟು ಸರ್ವೆಗೆ ಬರ್ಲಿಲ್ಲ ಸರ್ ಅವ್ರ 8th ward ಅಲ್ಲಿ ಸರ್. ಹೋದ ತಿಂಗಳಲ್ಲಿ ಹಿಂದೆ ಕೊಟ್ಟಿದ್ದೀನಿ ನಾನು ಅವ್ರಿಗೆ. ಯಾರು ಕೊಟ್ಟಿದ್ರಿ ಸರ್? ನಗರಸಭೆ ಕೊಟ್ಟಿದ್ದೀನಿ ಸರ್ ಅವ್ರಿಗೆ ಸರ್ವೆ ಮಾಡಿ ಅಂತ, ಬರ್ಲೇ ಇಲ್ಲ. ಇವ್ರಿಗೆ ಇಂಜೆಕ್ಷನ್ ಆರ್ಡರ್ ತಗೊಂಡ್ಬಿಟ್ಟು ಅವ್ರ ಮನೆ ಕಟ್ತಾ ಇದಾರೆ ಸ್ಲಮ್ ಬೋರ್ಡ್ ಇಂದ ಸರ್. ನೋಡಿ ಈ ಖಾತಾನ ತಗೊಂಡಿದ್ದೀನಿ, ಫೋರ್ಜರಿ ಖಾತಾ ಮಾಡೋರೆ ದಾರಿನ ಬಿಟ್ಟಿಲ್ಲ ಸರ್ ಅವ್ರು ನನಗೆ. ಮನೆಯಲ್ಲಿ ಅಲ್ಲ ಸೈಡ್ ಅಲ್ಲಿ ಹಿಂದೆ ಮನೆಗೆ ದಾರಿನ ಬಿಟ್ಟಿಲ್ಲ. ನಗರಸಭೆ ಅವ್ರಿಗೆ ನಾನು ಇದು ಕೊಟ್ಟಿದ್ದೀನಿ ಅಂದ್ರೆ ಏನ್ ಮಾಡಿದ್ರೆ ಪರಿಹಾರ ಸಿಗುತ್ತೆ ಹೇಳ್ರಲ್ಲ ಸರ್. ನಗರಸಭೆ ಅವ್ರು ಸರ್ವೆ ಮಾಡ್ಬೇಕು ಸರ್ ಅಲ್ಲೇ. ನನಗೆ ಹಿಂದೆ ಮನೆಗೆ ದಾರಿನೇ ಬರ್ಲಿಲ್ಲ ಸರ್ ಅಲ್ಲ. ಯಾರು ಮೇಡಮ್ ಸರ್ವೆಗೆ ಬರೋದು? ಮೇಡಮೇ ಬರ್ಲಿಲ್ಲ ಮೇಡಮ್, ನಾನು 1 hour ಆಗಿದೆ ಮೇಡಮ್ ಕೊಟ್ಟಿದ್ದೀನಿ. ಹೌದಾ? ಇರಿ ಇರಿ ಒಂದ್ ನಿಮಿಷ. ಇಲ್ಲಾಂದ್ರೆ ಸುಸೈಡ್ ಮಾಡ್ಕೊಂತೀವಿ ನಾವು ಮನೆಯವ್ರೆ. ಈಗ ಏನ್ ಪ್ರೊಸೀಜರ್ ಏನು ಮೇಡಮ್ ಇದು? ಸರ್ ಅವ್ರ ಇಸ್ಲಾಂ ಬೋರ್ಡ್ ಅವರು ಬರ್ಲಿ ಮನೆ ಕಟ್ತಾ ಇದಾರೆ. ಇದು ನಾನು ಇದು ವಿನೋದ್ ಸರ್ಗೆ ಫೋನ್ ಮಾಡಿ, ನಾನೇ ನಿಮ್ಮ ಪರವಾಗಿ ಕೋರ್ಟಲ್ಲಿ ಕೇಸ್ ಹಾಕಿ ನಾನು ಆ ಮುಖಾಂತರ ಒಂದು ಮಾಡಿ ನಾನು DC ಅವ್ರಿಗೂ ಹೇಳಿ ನಾನೇ ಹತ್ರ ಮನೆ ಕಟ್ತಾ ಇದಾರಲ್ಲ ಸರ್ ಅವ್ರ ಏನ್ ಮಾಡೋದು ಸರ್? ಅವ್ರ ಸರ್ವಾಗಿ ನಾವು ಅಲ್ಪೆ ತಗೊಳ್ತಾರಲ್ಲ ಇಸ್ಲಾಂ ಬೋರ್ಡ್ ಅವ್ರು. ಯಾರ್ರಿ ಸ್ವಾಮಿ? ಫೋನ್ ಮಾಡ್ರಿ ಅವ್ರಿಗೆ, ತೊಗೊಳ್ರಿ. ಇದು ನೀವು ಫಾಲೋ ಆದ್ರೆ ನಾವು ಮನೆಯವರೆಲ್ಲ ಸುಸೈಡ್ ಮಾಡ್ಕೊತೀವಿ ಸರ್ ಅಲ್ಲ. ಅದು ಅಷ್ಟೇ ಆಗಿದೆ. ಅರ್ಜಿ ಐತೆ ಅಲ್ಲಿ, ಇದರಲ್ಲಿ ಅರ್ಜಿ ಕೊಡ್ತೀನಿ ನಿಮ್ಗೆ. ನಿಮ್ಮ ಇದಕ್ಕಿನ ಕೊಟ್ಟಿದ್ದೀನಿ ನಾನು ನೋಡಿ, ಪೊಲೀಸ್ ಸ್ಟೇಷನ್ ಕೊಟ್ಟಿದ್ದೀನಿ ನೋಡಿ ಸರ್. ನಗರಸಭೆಗೆ 5th ತಿಂಗಳಿಗೆ ಕೊಟ್ಟಿದ್ದೀನಿ ಸರ್. DC ಸಾಹೇಬ್ರಿಗೆ 29th, 6th ತಿಂಗಳಲ್ಲಿ ಒಂದು ಪಾಪ ಸೈಟ್ದೊಂದು ಸಮಸ್ಯೆ ಆಗಿದೆ ಅವ್ರದ್ದು, ನಿಮ್ಮ ಗಮನಕ್ಕೆ ತರ್ತೀನಿ. ಸ್ವಲ್ಪ ಲೀಗಲ್ ಏನಿದೆಯಾ ಅದನ್ನು ಫಾಲೋ ಅಪ್ ಮಾಡಿ ಸರ್. ಅಂದ್ರೆ ಸರ್ ಇವಾಗ ಮನೆ ಕಟ್ತಾ ಇದ್ದಾರೆ ಸರ್ ಅವ್ರು, ಆಲ್ರೆಡಿ ಇಸ್ಲಾಂ ಬೋರ್ಡ್ ಅವರು ಸರ್ ಅವರು. ನಗರಸಭೆಗೆ ಮೇಡಮ್ ಆಕ್ಚುಲಿ ಅದು ಇವ್ರದ್ದೇನಾ? ಕೆಲಸ ಮಾಡ್ತೀನಿ ನಿಮ್ ಪರವಾಗಿ, ನಾನೇ ಕೋರ್ಟ್ ಅಲ್ಲಿ ನಮ್ಮ ಅಡ್ವೊಕೇಟ್ ಇಂದ ಫಾಲೋ ಅಪ್ ಮಾಡ್ತೀನಿ. ಕೋರ್ಟ್ ಹಾಕಿ ಅಲ್ಲಿಂದ ಸ್ಟೇ ತಂದು ಸರ್ವೆ ಮಾಡ್ಸೋಣ. ಅದು ಅವ್ರದ್ದಾದ್ರೆ ಅವ್ರದ್ದು, ನಿಮ್ದಾದ್ರೆ ನಿಮ್ದು. ಸರ್ವೆ ಮಾಡ್ಸೋಣ? ಸರ್ವೆ ಮಾಡಿಸಿ ಸರ್. ಅಂದ್ರೆ ನಾನು ನಿಮ್ಸಣ್ಣ ಇರಿ,
ಏ ಕೆಲಸ ಮಾಡಿದ್ರೆ ಹೊಡೆದಾಕೋಣ ಬಿಡ್ರಿ ನಿಮ್ದಾದ್ರೆ, ಏನು ಕಾನೂನು ವಿರುದ್ಧವಾಗಿ ಯಾರಾದರೂ ಮಾಡೋಕ್ಕಾಗುತ್ತೆ ಅದು ಮಾತ್ರ. ಹಲೋ, ಈಗ ಒಂದು ಡೀಟೇಲ್ಸ್ ಕಳಿಸ್ತಾರೆ, ಅದು ಯಾವ ಬೇಸಿಸ್ ಮೇಲೆ ನೀವು ಮನೆ ಕಟ್ಟಕ್ಕೆ ಪ್ರಾವಿಷನ್ ಕೊಟ್ಟರಿ ದಯವಿಟ್ಟು ನೋಡಿ ಸರ್. ಅದು ನೋಡಿದ್ರೆ ಅದು ನಮ್ಮದು ಜಾಗ ಅಂತ ಒಬ್ರು ಕ್ಲೈಮ್ ಮಾಡ್ತಿದ್ದಾರೆ. ನಾನೀಗ ಈಗ ಫಾಲೋ ಅಪ್ ಮಾಡಿಸ್ತೀನಿ, ನೀವು ಮಾಡಿ ನನಗೆ ಅದು ರಿಪೋರ್ಟ್ ಕೊಡಿ ಸರ್. ಇಲ್ಲ ಇವ್ರ ನಂಬರ್ ಹಾಕ್ಕೊಡಿ, ನೀವು ನಂಬರ್ ಕೊಡೋಣ ಅಣ್ಣ. ಈಗ ಒಂದು ನನ್ನ ಸಂಬರ್ಡವ್ರನ್ನ ಮಾತಾಡ್ತೀನಿ, ಪ್ರಾವಿಷನ್ ಕೊಡ್ತೀನಿ, ಕಾನೂನಲ್ಲಿ ದಾರಿ ಇದ್ರೆ ನಾನೇ ನಿಮ್ಮ ಪರವಾಗಿ ಕಾನೂನಾತ್ಮಕ ಫೈಟ್ ಮಾಡ್ತೀನಿ. ನೋಡೋಣ ಅದು ನಿಮ್ದು ಅನ್ನೋದಕ್ಕೆ ನಿಮ್ಮ ಹತ್ರ ಏನ್ ದಾಖಲೆ ಇದೆ? ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ ಸರ್, ಆಲ್ರೆಡಿ ವೀಕೆಂಡ್ಗೆ ಬಂದಿದೆ ಇವಾಗ. ಅವರು ಫೋರ್ಜರ್ ಈ ಖಾತೆ 5 ವರ್ಷ ಮುಂಚೆ ಮಾಡ್ಕೊಂಡ್ಬಿಟ್ಟವ್ರು ಅದೇ ನಂಬರ್ ಮೇಲೆ. ಈ ನಂಬರ್ ಇದೆಲ್ಲ ಸರ್, ಇದು ಈ ನಂಬರ್ ಮೇಲೆ ಪೂರ್ತಿ ಸೈಜ್ ಮಾಡ್ಸ್ಕೊಂಡ್ ಬಿಟ್ಟಿದ್ದಾರೆ ಅವರು. ಯಾರು ಮಾಡ್ಕೊತಾರ? ನಮ್ಮ ಅಪೋಸಿಟ್ ಅವರು, ನಗರಸಭೆಯಿಂದ ಮಾಡ್ಸ್ಕೊಂಡು ಬಿಟ್ಟವ್ರ ಸರ್ ಅವರು. ನೋಡಿ ಇವಾಗ ಈ ನಂಬರ್ ಆಲ್ರೆಡಿ ವಜಾ ಆಗಿದೆ ಕೋರ್ಟ್ ಅಲ್ಲಿ ಸರ್. ಅದು ಖಾತಾ ನಂಬರ್, ಅದು ಬಾರ್ 1 ಮಾಡಿಬಿಟ್ಟು ಬಾರ್ 1A ಮಾಡಿ ಅವ್ರು ಮಾಡ್ಕೊಂಡ್ ಬಿಟ್ಟವ್ರೆ. ನಗರಸಭೆಗೆ ನಾನು ಅರ್ಜಿ ಕೊಟ್ಟಿದ್ದೇನೆ, ನಾ ಸರ್ವೆಗೆ ಅಂತಾನು ಬರ್ಲಿಲ್ಲ ಅವ್ರು. ಅದು ಹಿಂಗೆ ಹೆಂಗೆ ಆಗುತ್ತೆ? 900 ಅಣ್ಣ, ಈಗ ನಾನು ಒಂದು ಕೆಲಸ ಮಾಡ್ತೀನಿ, ನಮ್ಮ ಅಡ್ವೊಕೇಟ್ನ ಸರ್ ನೀವು ಒಂದು ಕೆಲಸ ಮಾಡಿ, ವಿನೋದ್ ಸರ್ನ ಅಣ್ಣ ನೀವು ಒಂದು ಕೆಲಸ ಮಾಡಿ, ನನ್ನ ಮನೆ ಇದೆಯಲ್ಲ ಬಳ ದುರ್ಗಾಶ್ರೀ ಗ್ರ್ಯಾಂಡೇಜ್ಗಳು, ಒಂದು 10:30 ಅಲ್ಲಿಗೆ ಬನ್ನಿ, ಅಲ್ಲೇ ತಿಂಡಿ ಮಾಡಿ ನನ್ನ ಲಾಯರ್ನ ಕರೆಸ್ತೀನಿ, ಅಲ್ಲೇ ಕೂತು ಮಾತಾಡ್ತೀನಿ, ನಾನು ಮಾತಾಡ್ತೀನಿ. ದಯವಿಟ್ಟು ನನ್ನ ಮನೆ ಹತ್ರ 10:30 ಬಂದು ಹಾಂ ಅಲ್ಲೇ ಬನ್ನಿ, ಅಡು ವಿನೋದ್ ಸರ್ನ ಭೇಟಿ ಮಾಡಿ. ಕಾನೂನು ರೀತಿಯಲ್ಲಿ ಕೋರ್ಟ್ ಮುಖಾಂತರನೇ ಹೋಗ್ಬೇಕು ಅಂದರೆ ನಾನೇ ನಿಮ್ಮ ಪರವಾಗಿ ನಿಲ್ತೀನಿ, ಇಲ್ಲ ಈ ಆಫೀಸರ್ಸ್ ಲೆವೆಲ್ ಮಾಡ್ಬೋದು ಮಾಡ್ತೀನಿ, ಸರ್ವೆ ಮಾಡ್ಸೋಣ, ನ್ಯಾಯ ಯಾವ ಕಡೆ ಇದ್ದರೆ ಆ ಕಡೆ ನಾನು ಮಾಡ್ಕೊಡ್ತೀನಿ. ಸರಿ, 10:30 ಮನೆ ಹತ್ರ ಮಿಸ್ ಮಾಡಿ. ಏನೋ ಸ್ವಲ್ಪ ಅಭಿವೃದ್ಧಿ ಮಾಡ್ಕೊಡಿ ನಮ್ಮ ಮನೆಗಳು. ಇಷ್ಟು ಜನ ಬಂದ್ರೆ ಯಾರು ಮಾಡಿಲ್ಲ, ನೀವಾದ್ರೂ ಸಹಾಯ ಮಾಡಿ ನಮ್ಗೆ ಬಡವರಿಗೆ. ಎಲ್ಲಾನು ಕೂಲಿ ಮಾಡ್ಕೊಂಡವ್ರೆ ಅಲ್ಲಿ. ಅದೇ ಲೇಔಟ್, ನೀವು ಬಂದಿದ್ದು ನೋಡಿಲ್ಲ ಸರ್. ಮಳೆ ಬಂದ್ರೆ ನಿದ್ದೆ ಮಾಡಕ್ಕೇನೆ ಜಾಗ ಇರಲ್ಲ. ಇಲ್ಲ ನೋಡಿದೀನಲ್ಲ, ಬರ್ತೀನಿ ಈಗ. ಇಲ್ಲ ನಾನು ಸಂಬಂಧಪಟ್ಟವ್ರನ್ನ ಅಣ್ಣ ಅಕ್ಕ ಇವರು ಈಗ ಹೇಳಿದ್ದಾರೆ, ನಾನೀಗೆಲ್ಲ ಡೀಟೇಲ್ಸ್ ತಗೊಂಡಿದ್ದೀನಿ ಅಕ್ಕ. ಕಾನೂನು ರೀತಿಯಲ್ಲಿ ನಿಮ್ಗೆ ಏನು ಬರಬೇಕೋ ಅದು ಮಾಡಿಸ್ತೀನಿ. ನೆಕ್ಸ್ಟ್ ಈಗ ಲೈಟ್ಸ್ ಎಲ್ಲ ಹೇಳಿದ್ದಾರೆ, ಒಂದು 4 ತಿಂಗಳು ಟೈಮ್ ಕೇಳಿದ್ದೀನಿ. ಇವಾಗ ಅವರು ನಮ್ಮ ಮಾವ ಅವರಿದ್ರಲ್ಲ, ಅವ್ರ ಹೆಸರಲ್ಲಿ ಇತ್ತು ಆಸ್ಪತ್ರೆ. ಇವಾಗ ನಮ್ಮ ಹೆಸರಿಗೆ ಆಸ್ಪತ್ರೆ ಬರ್ಬೇಕು ಸರ್, ಮಾಡ್ಕೊಡಿ. ನಾನು ಮಾಡ್ಕೊಡ್ತೀನಿ, ಸ್ವಲ್ಪ ಅಭಿವೃದ್ಧಿ ಮಾಡ್ಕೊಡಿ ಸರ್. ಮಾಡ್ಕೊಡ್ತೀನಿ, ಕಾಣಿದ್ದಂಗ ಇರುತ್ತೆ ನಮ್ಮ ಮನೆಗಳು. ನೀವಾದ್ರೂ ಸ್ವಲ್ಪ ಅಭಿವೃದ್ಧಿ ಮಾಡಿ ಮಾಡ್ಕೊಡ್ತೀನಿ ಅಕ್ಕ. ಈಗ ಹೇಳಿದಿರಲ್ಲ ನನಗೆ, ನಾನು ಆ ಲೈಟ್ಸ್ಗೆಲ್ಲ 4 ತಿಂಗಳು ಟೈಮ್ ಕೇಳಿದ್ದೀನಿ. ಹುಡುಗರೆಲ್ಲ ಇದಾರೆ ನೋಡಿರಿ ಸರ್, ಕೂಲಿ ಮಾಡ್ತಾ ಇದ್ರೆ ಹೋಗ್ಬಿಟ್ಟು ಪಾಪ. ನಿಮ್ಮ ದಯ ಏನೋ ಹಂಗೆ ಅವ್ರಿಗೆ ಸ್ವಲ್ಪ ದಾರಿ ತೋರ್ತೀವಿ. ಆಯ್ತಮ್ಮ, ಅಷ್ಟೇ ಸರ್. ಅಕ್ಕ ಬಿಡಕ್ಕ, ನಾನೀಗ ಹೇಳಿದ್ದೀನಿ ಅಕ್ಕ, ಲೈಟ್ಸ್ಗೆಲ್ಲ ನಾನು 4 ತಿಂಗಳು ಟೈಮ್ ಕೇಳಿದ್ದೀನಿ ಅಕ್ಕ. ನಾನು ಹೋಗಿ ಸರ್ಕಾರದಿಂದ ಅಪ್ರೂವಲ್ ತೊಗೊಂಬರಕ್ಕೆ ಟೈಮ್ ಆಗುತ್ತೆ. 4 ತಿಂಗಳ ಲೈಟ್ಸ್ ಹಾಕ್ಸಿ ನಿಮ್ಮ ಮನೆ ಏನು ಸೊರ್ತಿದೆ ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ತೀನಿ ಅಕ್ಕ. ಈಗ ಮುಂದಿನ ತಿಂಗಳಿಂದ ಮನೆಗೆ ಒಬ್ಬೊಬ್ರಿಗೆ 2,000 ಕೊಡ್ತೀವಿ ಅಕ್ಕ. ಇನ್ನೊಂದು ತಿಂಗಳಿಂದ ಸ್ಟಾರ್ಟ್, ಅದಕ್ಕೆಲ್ಲ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಮನೆಗೆ 2,000 ಕೊಡ್ತೀವಿ. ಹಾಂ, ಬರಲೇನ ಅಕ್ಕ? ನಮಸ್ತೆ ಅಕ್ಕ. ಇದು ಗುರುತಿಸ್ತೀನಿ ಬಿಡಿ ಅಕ್ಕ. ಅಂಗನವಾಡಿ ಅಕ್ಕ, ಈಗ ಈ ಮಕ್ಕಳಿಗೆ ಏನು ಸ್ಪೆಷಲ್ ಪ್ರೊವಿಷನ್ ಏನು ತೊಗೊಂಡಿದ್ದೀರಿ ಈಗ ಇಂಥ ಏರಿಯಾದಲ್ಲಿರೋ ಮಕ್ಕಳಿಗೆ? ನಮ್ಮ ಅಂಗನವಾಡಿಯಲ್ಲಿ ಅವ್ರನ್ನ ಸೇರಿಸ್ಕೊಂಡು ಅವ್ರಿಗೆ ಫುಡ್ಡು ಮತ್ತೆ ಭಾಗ್ಯಲಕ್ಷ್ಮಿ ಯೋಜನೆ ಮಾತೃವಂದನೆ ಅದೆಲ್ಲ. ಈಗ ಅಂಗನವಾಡಿಗೆ ಕಳಿಸ್ತಿದ್ದೀರಾ ನಮ್ಮ ಮಕ್ಕಳನ್ನ? ಎಲ್ಲಿ ಕಳಿಸ್ತಿದ್ದೀರಾ? ಹೌದಾ? ಮಾಡಿಸ್ತೀನಿ ಬಿಡಕ್ಕ.